ಕಂಬೀಸರು ಯಾವತ್ತೂ ಒಂದು ಮಾಸದ ನೆನಪು ಕನ್ನಡ ಚಿತ್ರರಂಗ. ಇವತ್ತು ಹುಟ್ಟೋಬದ ಪ್ರಯುಕ್ತ ಬಂದಿದ್ದೀರಾ ದರ್ಶನ, ಅವರ ನಿಮ್ಮ ಒಡನಾಟ ನೆನಪುಗಳು? ಅಂಬರೀಷ್ರವರ 72ನೇ ಇಸ್ವಿಯ ಈ ಒಂದು ಹುಟ್ಟುಹಬ್ಬದ ಆಚರಣೆ ಇವತ್ತು ಒಂದು ಕಡೆ 72 ವರ್ಷ ಆಯಿತು ಅನ್ನೋದು ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಬೇಜಾರು ಇದೆ. ಅವರಿದ್ದರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಸಾವಿರಾರು ಜನ ಮನೆ ಹತ್ರ ಬಂದು ಅವರು ಹುಟ್ಟುಹಬ್ಬನ ಆಚರಿಸ್ತಾ ಇದ್ರು. ಅದನ್ನೆಲ್ಲ ನಾವು ನೋಡಿ ತುಂಬ ಸಂತೋಷ ಪಡ್ತಾ ಇದ್ವಿ. ಬಟ್ ಅವರು ಏನೇ ಹೋದ್ರೂ ಕಾಲಕಾಲವಾಗಿ ನಮ್ಮ ಮನಸ್ಸಲ್ಲಿ ಶಾಶ್ವತ ಉಳಿದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನನ್ನ ಒಂದು ಅವರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಅವರ ಒಡನಾಟ ಆಗ್ಬೋದು. ಅಂಬರೀಷ್ ಅವರ ನಾವೆಲ್ಲರೂ ಯಾವುದಕ್ಕೆ ಮಣಿತೀವಿ ಅಂದರೆ ಎಲ್ಲ ಒಂದು ಸ್ನೇಹ ವಿಶ್ವಾಸಕ್ಕೆ, ಒಂದು ಪ್ರೀತಿ ಇದೆ, ಒಂದು ಗೌರವ ಸಿಗುತ್ತೆ ಅಂದಾಗ ಎಲ್ಲ ಬಿಟ್ಟು ಸರೆಂಡರ್ ಆಗ್ತೀವಿ ನಾವು. ಸೊ ಅಂಥ ಒಂದು ಮನಸ್ಸು ಅಂಬರೀಷ್ ಅವ್ರದ್ದು. ಸೊ ಅಂಥ ಒಂದು ಮನಸ್ಸು ಅಂಬರೀಷ್ ಅವ್ರದ್ದಾಗಿರೋದ್ರಿಂದ ನಾನು ಹಲವಾರು ವರ್ಷಗಳಿಂದ ಅಂಬರೀಷ್ ಅವ್ರ ಜೊತೆಯಲ್ಲಿ ಸುಮಾರು ಅವ್ರ ಜೊತೆಯಲ್ಲಿ ಅವರ ಮುಖ್ಯವಾಗಿ ನಮ್ಮ ಕಲಾವಿದರ ಭವನ ಡಾಕ್ಟರ್ ರಾಜ್ಕುಮಾರ್ ಭವನ ಅಂತ ಏನು ಕಟ್ಟಿದ್ರು ಅಲ್ಲಿ ಒಂದು ಇಡೀ ನಮ್ಮ ಇಂಡಿಯಾ ಕಲಾವಿದ ಸಂಘದಲ್ಲಿ ಯಾವ ಭಾಷೆಯ ಕಲಾವಿದರ ಸಂಘನೂ ಇಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಅದರಲ್ಲೂ ಒಬ್ಬರೇ ನಿಂತು ಆ ಒಂದು ಸಾಧನೆಯನ್ನು ಸಾಧಿಸಿರುವಂಥ ಒಬ್ಬ ವ್ಯಕ್ತಿ. ಆ ಸಂದರ್ಭದಿಂದ ನಂಗೆ ಚೆನ್ನಾಗಿ ಪರಿಚಯ, ಚೆನ್ನಾಗಿ ತುಂಬ ಇನ್ನೂ ಅದನ್ನು ನಂಬಿಕೆ ಇಟ್ಟು ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಬೇಕು ಕಣ ಬಿಡಬಾರ್ದು ಅನ್ನೋದನ್ನು ಆ ಒಂದು ಎನ್ಕರೇಜಿಂಗ್ನೆಸ್ಸು ಮತ್ತು ಆ ಧೈರ್ಯ ತುಂಬೋದಾಗಲಿ. ಸೊ ನಾನು ಹೆಚ್ಚಿಗೆ ಹೇಳೋದು ಬೇಡ, ಅಂಬರೀಷ್ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅವರ ಒಂದು ಒಡನಾಟ, ಅವರೆಷ್ಟೇ ಸೂಪರ್ ಸ್ಟಾರ್ ಆಗಿರಲಿ, ಎಷ್ಟೇ ದೊಡ್ಡ ಮನುಷ್ಯ, ಎಂಥ ಒಂದು ಮಿನಿಸ್ಟರ್ ಆಗಿರಲಿ, ಎಂಥ ಇದ್ರೂ ಜೊತೆಯಲ್ಲಿರೋರನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ. ಅದೇ ಅವ್ರು ತುಂಬ ದೊಡ್ಡ ಗುಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದೆಲ್ಲೋ ಅವ್ರಿಗೆ ಬೇಕಾದಂಥ ಒಂದು ಫಂಕ್ಷನ್ಗೆ ಹೋದಾಗಿದ್ರು ನಮಗೆ ಪರಿಚಯ ಇಲ್ದಿದ್ರು ಫಸ್ಟು ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಅವ್ರು ನಮ್ಮನ್ನು ನಮ್ಮ ಸೇಫ್ಟಿ ನಮ್ಮ ಒಂದು ಊಟ ತಿಂಡಿ ಆಗ್ಬೋದು ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋಂಥ ಮಹಾನ್ ನಟ ಅನ್ನೋದು ಎರಡು ಎಲ್ಲರಿಗೂ ಗೊತ್ತು. ತುಂಬ ದೊಡ್ಡ ಹೃದಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವರಿಲ್ಲ, ಬೇಜಾರಾಗುತ್ತೆ. ಆದರೂ ಈ ಒಂದು ಜಾಗಕ್ಕೆ ಬಂದಾಗ ಎಲ್ಲೋ ಒಂದು ಆ ಸರ್ಕಾರ ಆವಾಗಿಂದ ಈ ಒಂದು ಇಡೀ ಅಭಿಮಾನಿಗಳಿಗೆ ಇಂಥ ಒಂದು ಪ್ರತಿಷ್ಠಾನನ ಕಟ್ಕೊಟ್ಟಿದೆ. ನಿಜವಾಗಲೂ ಅಭಿಮಾನಿಗಳು ನಿಜವಾಗಲೂ ಎಲ್ಲರೂ ಇಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ. ಒಂದು ವಾರದಲ್ಲಿ ಎಷ್ಟೋ ಸಾವಿರ ಜನ ಬರ್ತಾರೆ, ನೋಡ್ತಾರೆ, ಒಂದು ಪೂಜೆ ಮಾಡ್ಕೊತಾರೆ. ಅವ್ರವ್ರ ಪ್ರೀತಿನ ಹೆಂಗೆಂಗೆ ವ್ಯಕ್ತಪಡಿಸ್ಬೇಕೋ ವ್ಯಕ್ತಪಡಿಸ್ತಾರೆ. ಸೊ ಇದು ಒಂದು ಒಂದು ಶುಭ ದಿನ. ಅಂಬರೀಷ್ ಅವರು ನಮ್ಮ ಮನಸ್ಸಲ್ಲೆಲ್ಲ ಇದೆ, ಮನಸ್ಸಲ್ಲಿದ್ದಾರೆ ಶಾಶ್ವತವಾಗಿ ಅಂತ ಹೇಳ್ತಾ ಈ ಒಂದು ಹಬ್ಬದ ವಾತಾವರಣ ಮಂಡ್ಯದಲ್ಲಿ ಇವತ್ತು ಸುಮಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಸೊ ಅದಕ್ಕೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಸರ್, ಒಂದು ಕುತೂಹಲ ಇತ್ತು, ಅಭಿಮಾನಿಗಳೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರ್, ಇವತ್ತು ಅಭಿ ಸಿನಿಮಾ ಪ್ರೊಡಕ್ಷನ್ ಅನ್ನೋ ಸಿನಿಮಾ ಅನ್ನುವಂಥ ಇತ್ತು, ಅದ್ರದ್ದೇನಾದರೂ ಅಪ್ಡೇಟ್ ಸಿಗ್ಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದರು ಸರ್. ಸಿನಿಮಾ ಅಲ್ವಾ, ಅದರಲ್ಲೂ ಪಕ್ಕಾ ಆಗೋವರೆಗೂ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆಗುತ್ತೆ, ಅದು ಯಾವುದೋ ಸಂದರ್ಭದಲ್ಲಿ ಅವ್ರ ಆಶೀರ್ವಾದದಿಂದ ಆಗುತ್ತೆ. ಅಂದರೆ ನಾನು ಯೂಶ್ವಲಾಗಿ ಯಾವುದಾದ್ರೂ ಒಂದು ಒಳ್ಳೆಯದು ಕೆಟ್ಟದ ವಿಷಯದಲ್ಲಿ ನಮಗೆ ತುಂಬ ಆತ್ಮೀಯರಿರ್ತಾರೆ. ಕೆಲವು ವಿಷಯಗಳನ್ನ ನಾವು ಫ್ಯಾಮಿಲಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಮನೆ ಹತ್ರ ಹೇಳ್ಕೊಳಕ್ಕಾಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಓ ನನಗೆ ಈ ಥರ ಮಿಸ್ ಆದ್ರಲ್ಲ ನನಗೆ ಇಲ್ವಲ್ಲ ಅನ್ನೋ ಒಂದು ಭಾವನೆ ಯಾವತ್ತು ಕಾಡುತ್ತೆ ನನಗೆ. ತುಂಬ ಸರಿ ಅನಿಸಿದೆ. ಬಟ್ ಅದನ್ನು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.